ಈಗ ನಾವು ಸುಲಭವಾಗಿ ಬೇರೆ ಬೇರೆ ಕ್ರಮದ ಕರಣಿಗಳನ್ನು ಒಂದೇ ಕ್ರಮದ ಕರಣಿಗಳಾಗಿ ಮಾಡುವುದು ಹೇಗೆ ಅಂತ ನೋಡೋಣ. ಈಗ ನಾನೊಂದು ಉದಾಹರಣೆ ತಗೋತಾ ಇದ್ದೀನಿ. ಎರಡು ಕರಣಿಗಳನ್ನು ತೆಗೆದುಕೊಳ್ಳೋಣ. ಇವಾಗ ಘನ ಮೂಲ ಆರು ಒಂದು ಕರಣಿ ತೆಗೆದುಕೊಂಡೆ, ಇನ್ನೊಂದು ನಾಲ್ಕರ ಮೂಲ ಐದು. ಈ ಎರಡು ಕರಣಿಗಳ ಕ್ರಮ ನೋಡಿ, ಇದರ ಕ್ರಮ ಮೂರಾಗಿದೆ. ಅಂದರೆ ಘನ ಮೂಲ ಆರರ ಕರಣಿ ಕ್ರಮ ಮೂರು ಮತ್ತು ನಾಲ್ಕರ ಮೂಲ ಐದು, ಇದರ ಕರಣಿ ಕ್ರಮ ನಾಲ್ಕಾಗಿದೆ. ಮೊದಲು ನಾವು ಈ ಎರಡು ಕ್ರಮಗಳಿಗೂ ಲಾ ಸಹವನ್ನು ತೆಗೆದುಕೊಳ್ಳೋಣ. ಪಕ್ಕದಲ್ಲಿ ನಾವು ಬರ್ಕೋಣ, ಮೂರು ಮತ್ತು ನಾಲ್ಕನ್ನು ಬರೆದಿದ್ದೇನೆ, ಭಾಗಿಸೋಣ ಇದನ್ನು. ಈ ಮೂರು ಮತ್ತು ನಾಲ್ಕು ಯಾವುದರಿಂದ ಭಾಗ ಆಗುತ್ತೆ? ಮೊದಲು ಮೂರಿಂದ ಭಾಗಿಸೋಣ. ಮೂರು ಒಂದ್ಲಿ ಮೂರು, ಮೂರು ಸಂಪೂರ್ಣವಾಗಿ ಭಾಗ ಆಗಿದೆ. ನಾಲ್ಕು ಮೂರಿಂದ ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ, ಅದನ್ನು ಹಾಗೆ ಬರೆದುಕೊಳ್ಳಿ. ನಂತರ ಈ ನಾಲ್ಕು ಯಾವುದರಿಂದ ಭಾಗ ಆಗುತ್ತೆ ಅಂದರೆ ನಾಲ್ಕರಿಂದ ಭಾಗ ಆಗುತ್ತೆ. ನಾಲ್ಕು ಒಂದ್ಲಿ ನಾಲ್ಕು, ಈಗ ಸಂಪೂರ್ಣವಾಗಿ ಭಾಗ ಆಗಿದೆ. ಈ ಮೂರು ಮತ್ತು ನಾಲ್ಕನ್ನು ಗುಣಿಸಿ, ಮೂರು ಇಂಟು ನಾಲ್ಕು, ನಾಲ್ಕು ಮೂರಲಿ ಹನ್ನೆರಡು ಬಂದಿದೆ. ಈ ಹನ್ನೆರಡು ಲಾಸ ಆಗಿದೆ. ಯಾವುದರ ಲಾಸ ಅಂತ ಹೇಳಿದ್ರೆ ಮೂರು ಮತ್ತು ನಾಲ್ಕರ ಲಾಸ ಆಗಿದೆ. ಅದನ್ನು ತೆಗೆದುಕೊಳ್ಳೋಣ. ಮೂರು ಮತ್ತು ನಾಲ್ಕರ ಲಾಸ ಹನ್ನೆರಡಾಗಿದೆ. ಈ ಹನ್ನೆರಡು ಹೊಸ ಕರ್ಣಿಕ್ರಮ ಆಗಿದೆ. ಈಗ ನಾವು ಹೊಸ ಕರ್ಣಿಕ್ರಮದಿಂದ ನಾವು ಈ ಕರ್ಣೀಯಗಳನ್ನು ಬರ್ಕೋಣ. ಹನ್ನೆರಡು, ಹನ್ನೆರಡರ ಮೂಲ ಆರು ಕಮ ಹನ್ನೆರಡರ ಮೂಲ ಐದು. ಹಳೆ ಕ್ರಮವನ್ನು ತೆಗೆದು ಹೊಸ ಕ್ರಮವನ್ನು ನಾವು ಬರೆದಿದ್ದೇವೆ. ನಂತರದಲ್ಲಿ ಈ ಹನ್ನೆರಡನ್ನು ಹೊಸ ಕರ್ಣಿ ಕ್ರಮವನ್ನು ಹಳೆಯ ಕರ್ಣಿಕ್ರಮದಿಂದ ಭಾಗಿಸ್ಬೇಕು. ಭಾಗಿಸೋಣ. ಇವಾಗ ಹಳೆಯ ಕರ್ಣಿಕ್ರಮ ಮೂರಿದೆ ಇಲ್ಲಿ, ಇದು ಹೊಸ ಕರ್ಣಿಕ್ರಮ ಹನ್ನೆರಡಿದೆ. ಈಗ ಭಾಗಿಸೋಣ. ಇವಾಗ ಹನ್ನೆರಡರಿಂದ ಹನ್ನೆರಡನ್ನು ಮೂರಿಂದ ಭಾಗಿಸ್ತಾ ಇದ್ದೀನಿ. ಮೂರೊಂದ್ಲಿ ಮೂರು, ನಾಲ್ಕಲಿ ಮೂರು, ನಾಲ್ಕಲಿ ಹನ್ನೆರಡು. ಈ ನಾಲ್ಕನ್ನು ಆರರ ಘಾತ ಅಂತ ತಗೋತಾ ಇದ್ವಿ. ಆರದ ತಲೆ ಮೇಲೆ ಬರಿಬೇಕು, ಆರರ ಘಾತ ನಾಲ್ಕು ಅಂತೇಳಿ. ಅದೇ ರೀತಿ ಪಕ್ಕಕ್ಕೆ ಬಂದರೆ ಹನ್ನೆರಡು ಹೊಸ ಕರ್ಣಿಕ್ರಮ, ಹಳೆ ಕರ್ಣಿಕ್ರಮ ನಾಲ್ಕಿದೆ. ಹನ್ನೆರಡನ್ನು ನಾಲ್ಕರಿಂದ ಭಾಗಿಸ್ಬೇಕು. ಭಾಗಿಸಿ ನಾಲ್ಕು ಮೂರಲಿ ಹನ್ನೆರಡು. ಈ ಮೂರನ್ನು ಘಾತಾಂಕದಲ್ಲಿ ಬರಿಬೇಕು. ಇಲ್ಲಿ ಐದರ ಘಾತ ಮೂರು. ಇದು ನಾವು ಬೇರೆ ಬೇರೆ ಕರ್ಣಿಕ್ರಮ ಇರುವಂತಹ ಕರ್ಣಿಗಳನ್ನು ಒಂದೇ ಕ್ರಮದ ಕರ್ಣಿಗಳಾಗಿ ಮಾಡುವುದು. ಇದೇ ರೀತಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಾವು ಈಗ ನಾನು ತೆಗೆದುಕೊತಾ ಇದ್ದೀನಿ. ನಾಲ್ಕರ ಮೂಲ ಎರಡು ಮತ್ತು ಎಂಟರ ಮೂಲ ಮೂರು. ಈ ಎರಡದು ಕರ್ಣಿಕ್ರಮ ಏನಾಗಿದೆ? ಬೇರೆ ಬೇರೆ ಇದೆ. ಮೊದಲು ಲಾಸಹವನ್ನು ತೆಗೆದುಕೊಳ್ಳೋಣ. ನಾಲ್ಕು ಕಮ ಎಂಟು, ಇವೆರಡರ ಲಾಸ ತೆಗೆದುಕೊತಾ ಇದ್ದೀನಿ. ಇದು ಎರಡುವೇ ನಾಲ್ಕರಿಂದ ಭಾಗ ಆಗುತ್ತೆ. ನಾಲ್ಕು ಒಂದ್ಲಿ ನಾಲ್ಕು, ನಾಲ್ಕೆರಡ್ಲಿ ಎಂಟು. ಈಗ ಇದು ಎರಡು ಎರಡರಿಂದ ಭಾಗ ಆಗುತ್ತೆ, ಎರಡೊಂದಿ ಎರಡಾಗುತ್ತೆ. ಈಗ ಬಂದಂಥದ್ದನ್ನು ನಾವು ಗುಣಿಸ್ಬೇಕು. ನಾಲ್ಕು ಇಂಟು ಎರಡು, ನಾಲ್ಕೆರಡು ನಾಲ್ಕೆರಡ್ಲಿ ಎಂಟು, ಎಂಟು. ಇದು ಲಾಸ ಆಗಿದೆ. ಯಾವುದರ ಲಾಸ ಅಂತ ಹೇಳಿದ್ರೆ ನಾಲ್ಕು ಮತ್ತು ಎಂಟರ ಲಾಸ ಆಗಿದೆ. ಅದನ್ನು ಬರೆಯೋಣ. ನಾಲ್ಕು ಕಮ ಎಂಟರ ಲಾಸ ಎಂಟಾಗಿದೆ. ಈ ಎಂಟು ಏನಪ್ಪಾ ಅಂತೇಳಿದ್ರೆ ಇದು ಹೊಸ ಕರ್ಣಿಕ್ರಮ ಆಗಿದೆ. ಈಗ ನಾವು ಹಳೆ ಕ್ರಮವನ್ನು ತೆಗೆದು ಹೊಸ ಕರ್ಣಿಕ್ರಮವನ್ನು ಪ್ರತಿಯೊಂದಕ್ಕೂ ಹಾಕೋಣ. ಎಂಟರ ಮೂಲ ಎರಡು ಕಮ ಎಂಟರ ಮೂಲ ಮೂರು. ಈಗ ಹಳೆ ಕ್ರಮವನ್ನು ತೆಗೆದು ಹೊಸ ಕ್ರಮವನ್ನು ಹಾಕಿದ್ದೇವೆ. ನಂತರ ನಾವು ಹೊಸ ಕರ್ಣಿಕ್ರಮವನ್ನು ಹಳೆ ಕರ್ಣಿಕ್ರಮದಿಂದ ಭಾಗಿಸ್ಬೇಕು. ಬಂದಂತಹ ಉತ್ತರವನ್ನು ಘಾತಾಂಕ ರೂಪದಲ್ಲಿ ಕರಣೀಯಕ್ಕೆ ಇಡಬೇಕಾಗುತ್ತೆ. ನಾವು ಈಗ ಭಾಗಿಸೋಣ. ಹಳೆ ಕರ್ಣಿಕ್ರಮ ನಾಲ್ಕಿದೆ, ಹೊಸ ಕರ್ಣಿಕ್ರಮ ಎಂಟಿದೆ. ತೆಗೆದುಕೊತಾ ಇದ್ದೀನಿ. ಹೊಸ ಕರ್ಣಿಕ್ರಮ ಮೊದಲು, ಹಳೆ ಕರ್ಣಿಕ್ರಮ ಛೇದಕ್ಕೆ ಬರೆದು ಭಾಗಿಸ್ತಾ ಇದ್ದೀನಿ. ನಾಲ್ಕೆರಡ್ಲಿ ಎಂಟು, ಉತ್ತರ ಎರಡು ಬಂದಿದೆ. ಈ ಎರಡನ್ನು ಎರಡರ ತಲೆ ಮೇಲೆ ಇಡ್ತಾ ಇದ್ದೀನಿ. ಇದು ಘಾತ, ಎರಡರ ಘಾತ ಎರಡಾಗಿದೆ. ಅದೇ ರೀತಿ ಪಕ್ಕಕ್ಕೆ ಬಂದರೆ
ಹೊಸ ಕರ್ಣಿಕ್ರಮ ಎಂಟಾಗಿದೆ, ಹಳೆ ಕರ್ಣಿಕ್ರಮವೇ ಎಂಟಾಗಿದೆ. ಎಂಟನ್ನ ಎಂಟಿಂದ ಬಗ್ಸೋಣ. ಬಾಗ್ಸಿದ್ರೆ ಒಂದು ಉತ್ತರ ಬತ್ತು, ಅದನ್ನ ಮೂರರ ತಲೆ ಮೇಲೆ ಇಟ್ಟರೆ ಅದು ಘಾತಾಂಕ ರೂಪದಲ್ಲಿ ಬರುತ್ತೆ, ಅದು ಘಾತ. ಮೂರರ ಘಾತ ಒಂದಾಗಿದೆ. ಹೀಗೆ ನಾವು ಸುಲಭವಾಗಿ ಯಾವುದೇ ಎಷ್ಟೇ ಸಂಖ್ಯೆ ಕೊಟ್ಟರು ಸಹ, ಅಂದ್ರೆ ಯಾವುದೇ ಬೇರೆ ಬೇರೆ ಕ್ರಮದ ಸಂಖ್ಯೆಗಳಲ್ಲಿ ಇದ್ರೆ ಕರ್ಣಿಗಳು, ಅವನ್ನ ಸುಲಭವಾಗಿ ನಾವು ಈ ವಿಧಾನದಿಂದ ನಾವು ಒಂದೇ ಕರ್ಣಿ ಕ್ರಮವಾಗಿ ಪರಿವರ್ತಿಸಬಹುದು. ಧನ್ಯವಾದಗಳು.